ಬೀದರ್ ಲೋಕಸಭಾ ಚುನಾವಣೆ ಸ್ವತಂತ್ರ ಅಭ್ಯರ್ಥಿಯಾಗಿ ಅಂಗವಿಕಲರ ಚೇತನ ಅಭಿವೃದ್ಧಿಗಾಗಿ ಮೊಗಲಪ್ಪ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯಲು ಮುಂದಾಗಿದ್ದಾರೆ. ಹೌದು, ಅಂಗವಿಕಲರ ನಡೆ ಪಾರ್ಲಿಮೆಂಟ್ ಕಡೆ ಎಂಬ ಮಂತ್ರದಿಂದ ಒಂದು ವೇಳೆ ಅಭ್ಯರ್ಥಿಯಾಗಿ ಆರಿಸಿ ಬಂದರೆ ಅವರ ಕೊಡುಗೆ ಹೀಗಿರುತ್ತೆ ಅಂತ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮೊದಲನೆಯದಾಗಿ ನಿರುದ್ಯೋಗಿ ಉದ್ಯೋಗರ ಪರವಾಗಿ ಹಲವಾರು ಖಾಸಗಿ ಕಾರ್ಖಾನೆ ಸ್ಥಾಪನೆಯಾಗಿ ಒತ್ತು ಕೊಡುವುದು, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ವಿಕಲಚೇತನರ ಸರ್ವತೋಮುಖ ಅಭಿವೃದ್ಧಿ, ಅಂಗನವಾಡಿ ಶಿಕ್ಷಕಿಯರು ಸಹಾಯಕಿಯರಿಗೆ 25,000 ಗೌರವಧನ ನೀಡುವುದು. ಹೀಗಾಗಿ ಬೀದರ್ ಲೋಕಸಭಾ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಕಣಕ್ಕಿಳಿಯಲು ಮುಂದಾದರೆ ಸುಮಾರು 50,000 ಮತ ಹೆಚ್ಚಿರುವ ಕಾರಣ ಗೆಲುವು ಭರವಸೆ ಇದೆ ಎಂಬ ಸುದ್ದಿಗೋಷ್ಠಿಯಲ್ಲಿ ಮೌಗುಲಪ್ಪ ಹಾಗೂ ಉಮೇಶ್ ಎಸ್ ಕುಲಕರ್ಣಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಸಬ್ಸಿಡಿಯಲ್ಲಿ ಸ್ವಾವಲಂಬಿಯಾಗಿ ಬದುಕಲು ಅವರಿಗೆ 1,00,000 ವರೆಗೆ ನಮ್ಮ ಸಾಲ ಸೌಲಭ್ಯ ಸರ್ಕಾರ ಒದಗಿಸುವಂತ ನಿಟ್ಟಲ್ಲಿ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಸ್ವಾವಲಂಬನೆ ಜೀವಿ ಹಲವಾರು ಕೈಗಾರಿಕೆಗಳನ್ನು ಕೂಡ ವಿಕಲಚೇತನ ಸ್ಥಾಪನೆ ಮಾಡಬಹುದು, ಅವರೇ ಹಲವಾರು ಜನರಿಗೆ ಉದ್ಯೋಗ ನೀಡಬಹುದು. ಇಂಥ ಒಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂತ ನಿಟ್ಟಿನ ಪ್ರಯತ್ನ ಮಾಡ್ತೀವಿ. ಮತ್ತು ಅದು ವಿಶೇಷ ಸ್ವತಂತ್ರ ಯೋಧರ ಅವಲಂಬಿತ ಅಂಗವಿಕಲಿಗೆ ಗೌರವ ಮುಂದಿರಿಸುವುದು ಸ್ವತಂತ್ರ ಯಾಕಂದ್ರೆ ಸ್ವತಂತ್ರ ಯೋಧರ ನಂತರ ತರುವಾಯ ವಿಕಲಚೇತನರು ಅವ್ರಿಗೆ ಯಾವ ರೀತಿ ಆದಾಯ ಇರೋದಿಲ್ಲ, ಇಂಥ ಪರಿಸ್ಥಿತಿ ಅವ್ರಿಗೆ ಕೂಡ ಏನಪ್ಪ ಅಂದ್ರೆ ಅದು ಬುದ್ಧಿಮಾಂದ್ಯ ಮಕ್ಕಳ ಪೋಷಕರಿಗೆ ನೋಡ್ರಿ, ತಮಗ ಈಗಾಗಲೇ ಗೊತ್ತಿರುವಂಗೆ ಬುದ್ಧಿಮಾಂದ್ಯ ಮಕ್ಕಳ ಪೋಷಕರಿಗೆ ಎಷ್ಟು ಕಷ್ಟ ಇದೆ ಅಂತಂದ್ರೆ ಆ ಮಕ್ಕಳನ್ನ ಹುಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿದೆ ಅವರಿಗೆ. ಬೆಳಗ್ಗಿನ ಸಾಯಂಕಾಲ ಅವ್ರಿಗೆ ಬೇರೆ ಕೆಲಸ ಮಾಡ್ಲಿಕ್ಕಾಗಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ ಗೌರವಧನ ತಿಂಗಳ 25,000 ಗೌರವಧನ ಮಂಜೂರು ಮಾಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ಮತ್ತು ಅಂಗನವಾಡಿ ಸಮಸ್ಯೆ ತಮ್ಮ ಕೂಡ ಈಗಾಗಲೇ ಹಲವಾರು ಹೋರಾಟಗಳನ್ನು ನೋಡಿದ್ವಿ ನಾವು, ಸಾಕಷ್ಟು ಹೋರಾಟ. ಯಾವ ಸರ್ಕಾರಗಳು ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಲಿ, ಆಗ ಅವರಿಗೆ ಬಿಜೆಪಿ ಖಂಡಿತ ಸೋಲಿನ ರುಚಿ ತೋರಿಸುತ್ತದೆ. ಅವರು ಕರ್ನಾಟಕದಲ್ಲಿ ಕ್ಷೇತ್ರ ಆಯ್ಕೆ ಮಾಡಿಕೊಂಡ ಬಳಿಕ ಅವರ ವಿರುದ್ಧ ಸ್ಪರ್ಧಿಸುವ ಅಭ್ಯರ್ಥಿ ಯಾರು ಎಂದು ಬಿಜೆಪಿ ಘೋಷಿಸಲಿದೆ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಹೇಳಿದರು. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಯ ಸಂಬಂಧ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಮಂಡ್ಯದಲ್ಲಿ ಸುಮಲತಾ ಅವರನ್ನು ಬೆಂಬಲಿಸುವ ಬಗ್ಗೆಯೂ ಕೋರ್ ಕಮಿಟಿ ಸಭೆಯಲ್ಲಿ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಒಟ್ಟಿನಲ್ಲಿ ಮಂಡ್ಯದಲ್ಲಿ ವಂಶ ಪಾರಂಪರ ಆಧಿಪತ್ಯ ಹಾಗೂ ಹಾಸನದ ಕಣ್ಣೀರ ಕೋಡಿಗೆ ಈ ಬಾರಿ ಚುನಾವಣೆಯಲ್ಲಿ ಕರ್ನಾಟಕದ ಜನ ತಕ್ಕ ಉತ್ತರ ನೀಡಲಿದ್ದಾರೆ. ಬಿಜೆಪಿ 22 ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲುವುದು ನಿಶ್ಚಿತ ಎಂದು ರವಿಕುಮಾರ್ ಹೇಳಿದರು. ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅದನ್ನ ನಾವು ಸಾಬೀತುಪಡಿಸುತ್ತೇವೆ. ನಾಳೆ ಕೋರ್ ಕಮಿಟಿ ಮೀಟಿಂಗ್ ಇದೆ, ಈ ಎಲ್ಲ ಸಾಧ್ಯಾಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೆಯೋದಿದೆ. ನೋಡಿ, ಮಂಡ್ಯ ಭಾಳ ಚರ್ಚೆ ನಡೀತಾ ಇದೆ. ಕುಟುಂಬ ರಾಜಕಾರಣಕ್ಕೆ ಮಂಡ್ಯ ಈ ಸಾರಿ ಒಂದು ಸರಿಯಾದ ಉತ್ತರವನ್ನು ಕೊಡುತ್ತೆ. ಹಾಸನ ಕುಟುಂಬ ರಾಜಕಾರಣಕ್ಕೆ, ಕಣ್ಣೀರುಧಾರಿಯ ರಾಜಕಾರಣಕ್ಕೆ ಎಳ್ಳು ನೀರು ಬಿಡುತ್ತೆ ಅಂಥೇಳಿ ಈ ಸಂದರ್ಭದಲ್ಲಿ ನಮಗೆ ಅನ್ನಿಸ್ತಾ ಇದೆ. ಚುನಾವಣೆ ಘೋಷಣೆ ಆಗಿದೆ, ನಮ್ಮ ಅಭ್ಯರ್ಥಿ ಯಾರು ಅನ್ನುವಂಥದ್ರ ಬಗ್ಗೆ ನಾಳೆ ಚರ್ಚೆ ಮಾಡಿ ನಿರ್ಣಯ ಮಾಡೋದಿದೆ. ಕಲಬುರಗಿ ನಗರದಲ್ಲಿ ಜಲಮಂಡಳಿಯಿಂದ ಸರಬರಾಜು ಆಗುತ್ತಿರುವ ನೀರು ಕುಡಿಯುವ ಮುನ್ನ ಎಚ್ಚರಿಕೆ. ಅರೆ, ಏನ್ ಹೇಳ್ತಾ ಇದ್ದೀರಾ ಅಂತೀರಾ? ಈ ಸ್ಟೋರಿ ಇದೆ, ನೋಡ್ಕೊಂಡ್ಬನ್ನಿ. ಈ ಚಿತ್ರದಲ್ಲಿ ನೋಡುತ್ತಿರುವುದು ಕಲಬುರಗಿ ನಗರದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ. ಇದು ಕೆಟ್ಟು ಹೋಗಿ ಸುಮಾರು ವರ್ಷಗಳೇ ಕಳೆದರೂ ಯಾರೊಬ್ಬರು ದುರಸ್ತಿಗೆ ಮುಂದಾಗುತ್ತಿಲ್ಲ. ಕಲಬುರಗಿ ನಗರದಲ್ಲಿ ಶುದ್ಧ ಕುಡಿಯುವ ಘಟಕದಿಂದಲೇ ಪಾಚಿಗಟ್ಟಿದ ನೀರು ಬಿಡುಗಡೆಯಾಗುತ್ತೆ. ಕಲಬುರಗಿ ನಗರದಲ್ಲಿ ಕಳೆದ ಅನೇಕ ದಿನಗಳಿಂದ ಪಾಚಿಗಟ್ಟಿದ ನೀರು ಸರಬರಾಜು ಆಗ್ತಿದೆ. ಅದು ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಆತಂಕ ಸೃಷ್ಟಿಸಿದೆ. ನಗರದ ಹಲವು ಬಡಾವಣೆಗಳಲ್ಲಿ ನಿತ್ಯ ಪಾಚಿಗಟ್ಟಿದ ನೀರು ಬರ್ತವೆ. ಇಷ್ಟಾದರೂ ಜಲಮಂಡಳಿ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಗರದಲ್ಲಿ ನೀರು ಸರಬರಾಜು ಮಾಡುವ ಹೊಣೆ ಹೊತ್ತಿರುವ ಜಲಮಂಡಳಿ ಇಷ್ಟೆಲ್ಲ ಸಮಸ್ಯೆ ಆಗುತ್ತಿರುವುದು ಗೊತ್ತಿದ್ರೂ ಜಾಣ ಕುರುಡ ನೀತಿ ಅನುಸರಿಸುತ್ತಿದೆ. ಬೆಳಗಾಗುತ್ತಲೇ ನೀರು ಬಿಡುವ ಮಂಡಳಿಗಳಿಗೆ ಶಾಪ ಹಾಕುತ್ತಲೇ ನೀರು ತೆಗೆದುಕೊಳ್ಳುವ ಅನಿವಾರ್ಯವಿದೆ. ನಲ್ಲಿ ನೀರು ಬರಲು ಶುರು ಮಾಡಿದರೆ ಸಾಕು, ಸುಮಾರು 2 ತಾಸಿನವರೆಗೆ ಪಾಚಿಗಟ್ಟಿದ ನೀರು, ಹುಳಗಳು, ಪಕ್ಷಿಗಳ ರೆಕ್ಕೆಗಳ ಹರಿದು ಬರ್ತವೆ. ಇಷ್ಟು ಸಾಲದು ಎಂಬಂತೆ ಪಾಚಿಗಟ್ಟಿದ ನೀರಿನ ದುರ್ವಾಸನೆ ಹಾಗೂ ಸಮಸ್ಯೆಗಳ ಬಗ್ಗೆ ಜಿಲ್ಲಾಡಳಿತದ ಗಮನಕ್ಕೆ ಹಾಗೂ ಮಹಾನಗರ ಪಾಲಿಕೆಯ ಗಮನಕ್ಕೂ ಇದ್ರೂ ಯಾರೊಬ್ಬರು ಈ ಸಮಸ್ಯೆ ಬಗ್ಗೆ ಬಗೆಹರಿಸಲು ಮುಂದಾಗುತ್ತಿಲ್ಲ. ನೀರು ಶುದ್ಧೀಕರಣ ಮಾಡುವ ಘಟಕ ಕೆಟ್ಟು ಹೋಗಿ ವರ್ಷಗಳೇ ಕಳೆದರೂ ದುರಸ್ತಿಗೆ ಮುಂದಾಗುತ್ತಿಲ್ಲ. ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಲು ಲಕ್ಷಾಂತರ ಹಣ ರೂಪಾಯಿ ಖರ್ಚು ಮಾಡ್ತಾರೆ, ಆದರೆ ಶುದ್ಧ ಘಟಕ ಕೆಟ್ಟು ಹೋಗಿ ಅಸ್ವಚ್ಛತೆ ನೀರು ಬರುತ್ತಿದ್ದು ಇದರಿಂದ ಜಿಲ್ಲೆಯ ಜನ ರೋಗ ಬರ್ತಿದೆ. ಇದು ಗಮನಕ್ಕೆ ಇದ್ದರೂ ಕೂಡ ಶುದ್ಧ ನೀರಿನ ಘಟಕ ದುರಸ್ತಿ ಮಾಡಲು ಸರ್ಕಾರದ ಬಳಿ ಹಣ ಇಲ್ಲವೇ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇನ್ನು ಶುದ್ಧ ಕುಡಿಯುವ ನೀರು ದೊರಕದ ಕಾರಣ ಖಾಸಗಿಯವರಿಗೆ ಹಣ ಕೊಟ್ಟು ನೀರು ಖರೀದಿಸಬೇಕು. ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಮಂಡಳಿ ಅಧಿಕಾರಿಗಳು ನಿರ್ಲಿಪ್ತ ಧೋರಣೆ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ
ಮೇಂಟೆನೆನ್ಸ್ ಮಾಡುವ ಹಣ ಕೂಡ ಅಧಿಕಾರಿಗಳು ನುಂಗಿ ಹಾಕಿದ್ದಾರೆ. ಹಾಗೂ ಜಲಮಂಡಳಿ ಅಧಿಕಾರಿಗಳು ತಾವು ಮಾಡುವ ಕೆಲಸ ಮರೆತು ಹೋಗಿದ್ದಾರೆ. ಸುಮ್ಮನೆ ಕಚೇರಿಗೆ ಬಂದು ಕುಳಿತು ಸಂಬಳ ತೆಗೆದುಕೊಂಡು ಹೋಗುತ್ತಿದ್ದಾರೆ ಮಾತ್ರ. ಜಲಮಂಡಳಿ ಹಾಗೂ ಪಾಲಿಕೆಯ ಮೌನದಿಂದ ಖಾಸಗಿ ನೀರಿನವರಿಗೆ ಲಾಭ ಮಾಡಲು ಪಾಲಿಕೆ ಮತ್ತು ಜಲಮಂಡಳಿ ಕೈ ಶಾಮೀಲಾಗಿದೆ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಕೇಳಿಬರುತ್ತಿದೆ. ಕಲಬುರಗಿ ನಗರದ ಗೋದುತಾಯಿ ಅಪ್ಪ ಆರ್ಟ್ಸ್ ಹಾಗೂ ಕಾಮರ್ಸ್ ಕಾಲೇಜಿನಲ್ಲಿ ಅವ್ವ ಹಬ್ಬ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಗೋದುತಾಯಿ ದೊಡ್ಡಪ್ಪ ಕಾಲೇಜಿನಲ್ಲಿ ಅವ್ವ ಹಬ್ಬ ಹಾಗೂ ಕಸದಿಂದ ರಸ ಎಂಬ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್ಆರ್ ನಿರಂಜನ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಇವತ್ತು ಬೆಳೆಯುತ್ತಿರುವ ತಂತ್ರಜ್ಞಾನ ಅಭಿವೃದ್ಧಿಯಾಗಿದೆ, ಕಸವನ್ನು ರಸವನ್ನಾಗಿ ಮಾಡಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜ್ ದೇಶ್ಮುಖ್, ನೀಲಾಂಬಿಕಾ ಶೇರಿಕಾ ಸೇರಿದಂತೆ ಅನೇಕರು ಇದ್ದರು. ಒಂದು ಕಸದಿಂದ ರಸ ಅಂತಕ್ಕಂಥ ವಿಚಾರದ ಮೇಲೆ ಆ ಥಾಟ್ಸ್ ಅನ್ನು ಮಾಡಿಕೊಂಡು, ಒಂದು ಥೀಮ್ ಅನ್ನು ಮಾಡಿಕೊಂಡು, ಒಂದು ಅವ್ವ ಅಪ್ಪ ಅಂತಕ್ಕಂಥ ಒಂದು ದಿನವನ್ನು ಆಚರಿಸ್ತಕ್ಕಂಥದ್ದು ಒಂದು ಸಂತೋಷದ ವಿಚಾರದ ಜೊತೆಗೆ ನಮ್ಮ ಜವಾಬ್ದಾರಿಯೂ ಸಹ. ಇವತ್ತು ಬೆಳೆಯತಕ್ಕಂಥ ತಂತ್ರಜ್ಞಾನದಲ್ಲಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂತ ನಾವು ಹೇಳ್ತೇವೆ. ಆ ಟೆಕ್ನಾಲಜಿ ಡೆವಲಪ್ಮೆಂಟಲ್ಲಿ ಯಾವುದು ಇವತ್ತು ಕಸ ಅಂತಕ್ಕಂಥದ್ದನ್ನ ಯಾರು ನಿರ್ಧಾರ ಮಾಡಲಿಕ್ಕೆ ಕಷ್ಟ ಆಗಿದೆ? ಒಬ್ಬ ಅಗ್ರಿಕಲ್ಚರ್ ಸೈಂಟಿಸ್ಟ್ ಆಗಿ ನನ್ನದೇ ಆದಂತಹ ಕೆಲವು ಅನಿಸಿಕೆಗಳನ್ನು ನಿಮ್ಗೆ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಸತತ 30 ವರ್ಷಗಳ ಕಾಲ ನಾನು ಅಗ್ರಿಕಲ್ಚರ್ನಲ್ಲಿ ಮಾಡಿದಂಥ ಸಂಶೋಧನೆ, ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಟ್ಟಾಗ ಆದಂಥ ಅನುಭವಗಳು, ನಮ್ಮ ದೇಶದಲ್ಲಿ ನಮ್ಮದೇ ಆದಂಥ ಸಮಸ್ಯೆಗಳು, ಈ ಟೆಕ್ನಾಲಜಿ ಡೆವಲಪ್ಮೆಂಟಲ್ಲಿ ನಮಗೆ ಅದಕ್ಕೋಸ್ಕರ ಆಗ್ತಾ ಇಲ್ಲ.